ನಮಸ್ಕಾರ ವೀಕ್ಷಕರೇ, ವೆಜ್ ಫುಡ್ ಮ್ಯಾನ್ಯಲ್ಗೆ ಸ್ವಾಗತ. ಇವತ್ತು ನಾವು ಮೂಲಂಗಿ ಸೊಪ್ಪಿನ ದಂಟಿನ ಚಟ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಒಂದು ಉತ್ತರ ಕರ್ನಾಟಕದ ರೆಸಿಪಿ ಆಗಿದ್ದು, ಮೂಲಂಗಿ ಸೊಪ್ಪಿನಿಂದ ಕೋಸಂಬರಿ ಮಾಡ್ಕೋಬಹುದು. ಇನ್ ಉಳಿದಿರೋ ಅಂತ ದಂಟಿಂದ ಚಟ್ನಿ ಹೇಗ್ ಮಾಡೋದು ಅಂತ ಇವತ್ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಮೂಲಂಗಿಯನ್ನು ಚೆನ್ನಾಗಿ ತೊಳ್ಕೊಂಡು ಮೂಲಂಗಿ ಸೊಪ್ಪನ್ನು ಬೇರೆ ಪಡಿಸ್ಕೊಳ್ಳಿ. ಈಗ ಮೂಲಂಗಿ ಸೊಪ್ಪನ್ನು ಕಿತ್ತಿ ಒಂದ್ ಪಾತ್ರೆಯಲ್ಲಿ ಹಾಕೊಳ್ತಾ ಹೋಗಿ. ಈ ಮೂಲಂಗಿ ಸೊಪ್ಪಿನಿಂದ ಕೂಡ ನೀವು ಪಚ್ಚಡಿ ಅಥವಾ ಕೋಸಂಬರಿ ಇಲ್ಲಾಂದ್ರೆ ಚಟ್ನಿ ಮಾಡ್ಕೋಬಹುದು. ರೆಸಿಪಿ ಬೇಕಂದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮೇಲೆ ಪಾಪ್ ಆಗ್ತಿರುವಂತ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದರಿಂದ ಪಚ್ಚಡಿ ಅಥವಾ ಕೋಸಂಬರಿ ಹೇಗ್ ಮಾಡೋದು ಅನ್ನೋ ರೆಸಿಪಿ ಸಿಗುತ್ತೆ. ಆ ವಿಡಿಯೋಲಿ ನಾನು ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿದೀನಿ. ಅದ್ರ ಬದಲಿಗೆ ನೀವು ಮೂಲಂಗಿ ಸೊಪ್ಪನ್ನ ಹಾಕಿದ್ರೆ ಅದು ಮೂಲಂಗಿ ಪಚ್ಚಡಿ ಆಗುತ್ತೆ. ಈಗ ಈ ದಂಟನ್ನು ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಹೋಗಿ. ಒಂದ್ ಪ್ಯಾನ್ ಅಲ್ಲಿ 2 ಚಮಚೆಯಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ದೊಡ್ಡ ಚಮಚೆಯಷ್ಟು ಉದ್ದಿನ ಬೇಳೆನ ಹಾಕಿ, ಉದ್ದಿನ ಬೇಳೆ ಕಲರ್ ಚೇಂಜ್ ಆಗಿ ಒಂದ್ ಒಳ್ಳೆ ಸುವಾಸನೆ ಬರುವವರೆಗೂ ಹುರ್ಕೊಳ್ಳಿ. ಈಗ ಇದಕ್ಕೆ ಒಂದ್ ಚಿಕ್ಕ ಚಮಚೆಯಷ್ಟು ಬಿಳಿ ಎಳ್ಳನ್ನ ಹಾಕಿ ಇನ್ನೊಂದ್ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಬೆಳ್ಳುಳ್ಳಿ ಬೇಕು ಅನ್ನೋರು ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕೊಂಡು ಹುರ್ಕೋಬಹುದು, ನಾನ್ ಹಾಕ್ತಾ ಇಲ್ಲ. ಈಗ ಇದಕ್ಕೆ ಒಂದ್ 7-8 ಸೀಳ್ ಇಟ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿನ ಹಾಕಿ. ಮೆಣಸಿನ್ಕಾಯಿ ಸೀಳ್ಕೊಳ್ಳಿಲ್ಲ ಅಂತಂದ್ರೆ ಹಾರೋ ಚಾನ್ಸಸ್ ಇರುತ್ತೆ, ಅದಕ್ಕಾಗಿ ನೀವು ಕಟ್ ಮಾಡ್ಕೊಂಡು ಕೂಡ ಹಾಕೋಬಹುದು, ಇಲ್ಲಾಂದ್ರು ಸ್ವಲ್ಪ ಸೀಳ್ಕೋಬಹುದು. ಮೆಣಸಿನ್ಕಾಯಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಮೂಲಂಗಿ ದಂಟನ್ನ ಹಾಕೊಳ್ಳೋಣ. 3 ಮೂಲಂಗಿ ಸೊಪ್ಪಿನಿಂದ ನನಗಿಷ್ಟು ದಂಟು ದೊರಕಿದೆ. ಈ ರೆಸಿಪಿಯಲ್ಲಿ ನಾವು ನೀರು ಎಲ್ಲೂ ಯೂಸ್ ಮಾಡ್ತಾ ಇಲ್ಲ. 1 ನಿಮಿಷ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಿಕ್ಕ ಪೀಸ್ ಅಷ್ಟು ಹುಣಸೆ ಹಣ್ಣನ್ನ ಹಾಕಿ ಒಂದ್ 2-5 ನಿಮಿಷ ಇದನ್ನ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಗ್ಯಾಸ್ ಉರಿನ ಆಫ್ ಮಾಡಿ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಒಂದ್ ಮಿಕ್ಸರ್ ಕಂಟೈನರ್ಗೆ ಹಾಕಿ. ಖಾರ ಇದ್ದಷ್ಟು ಈ ಚಟ್ನಿ ರುಚಿ ಜಾಸ್ತಿ. ಒಂದ್ ವೇಳೆ ನೀವು ಖಾರ ಕಮ್ಮಿ ತಿನ್ನೋದಾದ್ರೆ ಮೆಣಸಿನ್ಕಾಯಿ ಪ್ರಮಾಣನ ಕಡಿಮೆ ಮಾಡ್ಕೋಬಹುದು. 1/2 ಕಪ್ನಷ್ಟು ತುರ್ಕೊಂಡಿರುವಂತ ಹಸಿ ಕೊಬ್ಬರಿ ಹಾಕಿ ಸ್ಮೂತ್ ಆಗಿ ರುಬ್ಕೊಳ್ಳಿ. ರುಬ್ಕೊಳ್ಳೋವಾಗ ಕೂಡ ನೀವು ನೀರ್ ಹಾಕೋಬಾರ್ದು. ಈ ಚಟ್ನಿನ ನೀವು ನೀರ್ ಹಾಕ್ದೇನೆ ಹಾಗೆ ಅನ್ನದ ಜೊತೆ, ಚಪಾತಿ, ಜೋಳದ ರೊಟ್ಟಿ ಜೊತೆ ತಿನ್ಬೋದು. ಬೇಕು ಅಂದ್ರೆ ಇದ್ರ ಮೇಲೆ 1 ಚಮಚೆಯಷ್ಟು ಒಗ್ಗರಣೆ ಕೂಡ ಹಾಕೋಬಹುದು. ಈ ಮೂಲಂಗಿ ಸೊಪ್ಪಿನ ದಂಟಿನ ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ರೆಸಿಪಿನ ಲೈಕ್ ಮತ್ತೆ ಶೇರ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.